Good morning students, welcome to English class, and this is last chapter for your syllabus. And the next chapter is Who is Blessed, page number 146. And here this story was very interesting, so now I am starts to read. Once upon a time, it was very cold in the high mountains in the north. In north place alli mountains irthava. So in that place mountains andre tumba snow inda tumkendirthava. So a place engirutte tumba cool ansutte. All the birds flew away to warm places. Alliro birds ella ellige flew aagtidvu andre alli tumba cold irodukkoskara aa birds ella warm places andre elli tumba bisi irutto bisi aagirutto allige flew aagtidvu. They could come back in spring. ಮತ್ತೆ ಅವು ಈ ನಾರ್ತ್ ಪ್ಲೇಸ್ಗೆ ಯಾವಾಗ ಬರ್ತಿದ್ವಂತೆ ಮತ್ತೆ ಸ್ಪ್ರಿಂಗ್ ಟೈಮಲ್ಲಿ ದೇ ಕಮ್ ರಿಟರ್ನ್. ಬಟ್ ದೇರ್ ವಾಸ್ ಎ ಲಿಟಲ್ ಬರ್ಡ್ ವಿತ್ ಎ ಬ್ರೋಕನ್ ವಿಂಗ್. ಆ ನಾರ್ತ್ ಮೌಂಟೇನ್ಸ್ ಪ್ಲೇಸಲ್ಲಿ ಆ ಕೋಲ್ಡ್ ಪ್ಲೇಸಲ್ಲಿ ಒಂದು ಲಿಟಲ್ ಬರ್ಡ್ ವಿತ್ ಬ್ರೋಕನ್ ವಿಂಗ್ಸ್ ವಿಂಗ್ ಅಂದರೆ ಈ ಬರ್ಡ್ ಸ್ಮಾಲ್ ಬರ್ಡ್ ಪಿಕ್ಚರ್ ಕೊಟ್ಟಿದ್ದಾರೆ. ಇಲ್ಲೊಂದು ಬರ್ಡ್ ಕಾಣಿಸ್ತಿದೆ. ಆ ಬರ್ಡ್ಗೆ ಏನಾಗೈತೆ ಒಂದು ವಿಂಗ್ ಇರಲ್ಲ, ಒಂದು ರೆಕ್ಕೆ ಇರಲ್ಲ. ಶಿ ಕುಡ್ ನಾಟ್ ಫ್ಲೈ. ಸೊ ದಟ್ಸ್ ದ ರೀಸನ್ ಶಿ ಕುಡ್ ನಾಟ್ ಫ್ಲೈ. ಶಿ ಲುಕ್ಡ್ ಅರೌಂಡ್ ಫಾರ್ ಎ ಪ್ಲೇಸ್ ಟು ಕೀಪ್ ಹರ್ ವಾರ್ಮ್. ಆ ಕೋಲ್ಡ್ ಮೌಂಟೇನ್ಸ್ ಪ್ಲೇಸಲ್ಲಿ ಎಲ್ಲಿ ಅಲ್ಲೆಲ್ಲ ತುಂಬ ಕೂಲಾಗಿರುತ್ತೆ. ಸೊ ಈ ಬರ್ಡ್ ಏನು ಮಾಡುತ್ತೆ, ನನಗೆ ಒಂದೇ ವಿಂಗ್ ಐತಲ್ಲ, ನಾನು ಫ್ಲೂ ಆಗೋಕ್ಕೆ ಬರಲ್ಲಲ್ಲ, ಅದಕ್ಕೋಸ್ಕರ ಇಲ್ಲೇ ಯಾವುದೋ ಇಲ್ಲೇ ಪ್ಲೇಸಲ್ಲಿ ಎಲ್ಲಾದರೂ ತುಂಬ ಅಂದರೆ ಎಲ್ಲಾದರೂ ವಾರ್ಮ್ ಪ್ಲೇಸ್ ಸಿಗುತ್ತೇನೋ ಅಂತ ಸರ್ಚ್ ಮಾಡ್ತೈತಿ. ದೆನ್ ಶಿ ಸಾ ದ ಟ್ರೀಸ್ ಇನ್ ದ ಫಾರೆಸ್ಟ್. ಅವಾಗ ಫಾರೆಸ್ಟ್ನಲ್ಲಿ ಟ್ರೀಸನ್ನು ನೋಡುತ್ತೆ, ಯಾವುದಾದ್ರೂ ಟ್ರೀನಲ್ಲಿ ಇರಬಹುದು ಅಂತ. ಶಿ ಸ್ಟಾರ್ಟೆಡ್ ಟು ಸಿ ದ ಟ್ರೀಸ್. ಶಿ ಥಾಟ್ ಅಂದರೆ ಅವಾಗ ಒಂದು ಆಲೋಚನೆ ಬರುತ್ತೆ, ಏನಂತ, ಮೇ ಬಿ ದ ಟ್ರೀಸ್ ವಿಲ್ ಕೀಪ್ ಮೀ ವಾರ್ಮ್ ಥ್ರೂ ದ ವಿಂಟರ್. ಈ ವಿಂಟರ್ ಸೀಸನ್ನಲ್ಲಿ ನನಗೆ ಟ್ರೀಸು ಏನಾದರೂ ಹೆಲ್ಪ್ ಮಾಡಬಹುದು ಅಂದರೆ ಟ್ರೀಸಲ್ಲಿದ್ದರೆ ಅಷ್ಟೊಂದು ಚಳಿ ಅನಿಸಲ್ಲ, ತುಂಬ ವಾರ್ಮ್ ಅನಿಸುತ್ತೆ ಅಂತ ಶಿ ಥಾಟ್. ಸೊ ಶಿ ವೆಂಟ್ ಟು ದ ಫಾರೆಸ್ಟ್ ಹೋಪಿಂಗ್ ವಿತ್ ಹರ್ ಬ್ರೋಕನ್ ವಿಂಗ್. ಆಗ ಏನು ಮಾಡುತ್ತೆ, ಒಂದು ವಿಂಗ್ ಇರಲ್ಲ, ಒಂದು ರೆಕ್ಕೆ ಇರಲ್ಲ. ಸೊ ಅದಕ್ಕೋಸ್ಕರ ಅದು ಏನು ಮಾಡುತ್ತೆ, ಫಾರೆಸ್ಟ್ನಲ್ಲಿ ಒಂದು ಟ್ರೀ ಹತ್ರ ಹೋಗಿ ಕೇಳುತ್ತೆ, ಏನಂತ ಕೇಳುತ್ತೆ, ದ ಫಸ್ಟ್ ಟ್ರೀ ಶಿ ಕಮ್ ಅಕ್ರಾಸ್ ವಾಸ್ ಎ ಸ್ಲಿಮ್ ಬಿರ್ಚ್ ಟ್ರೀ. ಯಾವ ಟ್ರೀ ಫಸ್ಟ್ ಟ್ರೀ, ಬಿರ್ಚ್ ಟ್ರೀ. ಹೋಪ್ ಬ್ಯೂಟಿಫುಲ್ ಬರ್ಡ್ ಫಸ್ಟ್ ಬಿರ್ಚ್ ಟ್ರೀ ಲೈಕ್ ದ ಬಿರ್ಚ್ ಟ್ರೀ. ಈ ಟ್ರೀ ಹತ್ರ ಬಂದು ಏನಂತ ಕೇಳುತ್ತೆ ನೋಡ್ರಿ, ಸಿ ಶೆಡ್ ವಿಲ್ ಯು ಲೆಟ್ ಮೀ ಸ್ಟೇ ಇನ್ ಯುವರ್ ಬ್ರಾಂಚಸ್ ಟಿಲ್ ಸ್ಪ್ರಿಂಗ್ ಕಮ್ಸ್. ಅಂದರೆ ಸ್ಪ್ರಿಂಗ್ ಸೀಸನ್ ಬರೋವರೆಗೂ ನಿನ್ನ ಬ್ರಾಂಚಸ್ ಇದಾವಲ್ಲ ಅದರಲ್ಲಿ ನಾನು ಇರಬಹುದಾ ಅಂತ ಶಿ ವಾಸ್ ಆಸ್ಕ್ಡ್. ಬರ್ಡ್ ಟ್ರೀಯನ್ನು ಕೇಳುತ್ತೆ. ಅವಾಗ ಟ್ರೀ ಏನಂತ ರಿಪ್ಲೈ ಮಾಡುತ್ತೆ, ಹೋ ನೋ ಸೆಟ್ ದ ಬಿರ್ಚ್ ಟ್ರೀ, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಲೀವ್ಸ್ ಥ್ರೂ ದ ವಿಂಟರ್. ಈ ವಿಂಟರ್ ಸೀಸನ್ನಲ್ಲಿ ನಾನು ಬ್ರಾಂಚಸ್ಸನ್ನು ಕಾಪಾಡ್ಕೋಬೇಕು, ಲೀವ್ಸನ್ನೆಲ್ಲ ಕಾಪಾಡ್ಕೋಬೇಕು ಅಂತ ಬಿರ್ಚ್ ಟ್ರೀ ಬರ್ಡ್ಗೆ ರಿಪ್ಲೈ ಮಾಡುತ್ತೆ. ಗೋ ಅವೇ ಅಂದರೆ ಇಲ್ಲಿಂದ ಹೋಗು, ನಾನು ನಿನಗೆ ಹೆಲ್ಪ್ ಮಾಡಲ್ಲ ಅಂತ ಫಸ್ಟ್ ಟ್ರೀ ಬಿರ್ಚ್ ಟ್ರೀ ಹೇಳುತ್ತೆ. ಅಲ್ಲಿಂದ ಬರ್ಡ್ ಫಾರ್ವರ್ಡ್ ಮುಂದಕ್ಕೆ ಹೋಗಿ ನೆಕ್ಸ್ಟ್ ಇನ್ನೊಂದು ಟ್ರೀಯನ್ನು ಹೆಲ್ಪ್ ಕೇಳುತ್ತೆ. ಅದು ಯಾವ ಟ್ರೀ ನೋಡ್ರಿ, ದ ಲಿಟಲ್ ಬರ್ಡ್ ಹೋಪ್ಡ್ ವಿತ್ ದ ಬ್ರೋಕನ್ ವಿಂಗ್ ಆ್ಯಂಡ್ ವೆಂಟ್ ಟು ದ ನೆಕ್ಸ್ಟ್ ಟ್ರೀ. ನೆಕ್ಸ್ಟ್ ಟ್ರೀ ಹತ್ರ ಹೋಗುತ್ತೆ. ಇಟ್ ವಾಸ್ ಎ ಬಿಗ್ ಓಕ್ ಟ್ರೀ. ದಿಸ್ ಈಸ್ ದ ಬಿಗ್ ಓಕ್ ಟ್ರೀ. ಓಕೆ, ಪಿಕ್ಚರ್ ಕಾಣಿಸ್ತಿದೆ. ಫಸ್ಟ್ ಟ್ರೀ ಬಿರ್ಚ್ ಟ್ರೀ ಆ್ಯಂಡ್ ಸೆಕೆಂಡ್ ಟ್ರೀ ಈಸ್ ಓಕ್ ಟ್ರೀ. ಹೋ ಬಿಗ್ ಓಕ್ ಟ್ರೀ. ಇಲ್ಲಿ ಬರ್ಡ್ ಟ್ರೀನ ಏನು ವಾಸ್ ಗಿವಿಂಗ್ ಕಾಂಪ್ಲಿಮೆಂಟ್ಸ್ ಟು ಓಕ್ ಟ್ರೀ ಬಿಕಾಸ್ ಶಿ ವಾಂಟ್ ಹೆಲ್ಪ್ ಫ್ರಮ್ ಬಿಹಾಫ್ ಆಫ್ ದ ಟ್ರೀ. ಸೊ ದಟ್ಸ್ ದ ರೀಸನ್ ಹೋ ಬಿಗ್ ಓಕ್ ಟ್ರೀ ಸೆಟ್ ದ ಲಿಟಲ್ ಬರ್ಡ್ ವಿಲ್ ಯು ಲೆಟ್ ಮೀ ಸ್ಟೇ ಇನ್ ಯುವರ್ ವಾರ್ಮ್ ಬ್ರ್ಯಾಂಚಸ್ ಟಿಲ್ ಸ್ಪ್ರಿಂಗ್ ಕಮ್ಸ್. ಅಲ್ಲಿ ದ ಬರ್ಡ್ ರಿಕ್ವೆಸ್ಟ್ ಮಾಡ್ತೈತಿ ಯಾರನ್ನ, ಓಕ್ ಟ್ರೀನ. ಸ್ಪ್ರಿಂಗ್ ಸೀಸನ್ ಬರೋವರೆಗೂ ನಿನ್ನ ಬ್ರ್ಯಾಂಚಸ್ ಇರ್ತಾವಲ್ಲ, ಬ್ರ್ಯಾಂಚಸ್ ಅಂದ್ರೆ ಇಟ್ ಮೀನ್ಸ್ ಕೊಂಬೆಗಳು ಇರ್ತಾವಲ್ಲ, ಅದರಲ್ಲಿ ನಾನು ಇರಬಹುದಾ, ನನ್ನ ತುಂಬ ಚಳಿ ಅನಿಸ್ತೈತಿ, ಅದರಲ್ಲಿ ಇರ್ತೀನಿ ಅಂತ ಯಾರು ಕೇಳ್ತಾರೆ, ಬರ್ಡ್ ವಾಸ್ ಆಸ್ಕ್ಡ್ ಟು ದ ಟ್ರೀ. ಅವಾಗ ಟ್ರೀ ಏನಂತ ರಿಪ್ಲೈ ಮಾಡುತ್ತೆ ನೋಡ್ರಿ, ಹೋ ನೋ ಸಾರಿ
ಏನಂತ ಹೇಳ್ತೈತಿ, ಸಾರಿ ಸೆಡ್ ದ ಓಕ್ ಟ್ರೀ. ಯಾರು? ಓಕ್ ಟ್ರೀ ಬರ್ಡ್ಗೆ ಸಾರಿ. ಯಾಕೆಂದರೆ ಇಫ್ ಯು ಸ್ಟೇ ಇನ್ ಮೈ ಬ್ರಾಂಚಸ್ ಆಲ್ ವಿಂಟರ್ ಯು ವಿಲ್ ಬಿ ಈಟಿಂಗ್ ಆಲ್ ಮೈ ನಟ್ಸ್ ಗೋ ಅವೇ. ಏನಂತ ಹೇಳ್ತೈತಿ ಇಲ್ಲಿ ಓಕ್ ಟ್ರೀ, ಒಂದು ವೇಳೆ ನಾನು ಇಲ್ಲಿರೋದಕ್ಕೆ ನಿನಗೆ ಚಾನ್ಸ್ ಕೊಟ್ಟರೆ ನನ್ನ ನಟ್ಸ್ ನಟ್ಸ್ ಇಟ್ ಮೀನ್ಸ್ ಬೀಜಗಳು ಇರ್ತಾವಲ್ಲ ಅವನ್ನೆಲ್ಲ ನೀನು ತಿಂದ್ಬಿಡ್ತೀಯ, ನಾನು ಪ್ಲೇಸ್ ಕೊಡಲ್ಲ, ಇಲ್ಲಿಂದ ಹೋಗು ಅಂತ ಓಕ್ ಟ್ರೀ ಹೇಳ್ತೈತಿ. ನೆಕ್ಸ್ಟ್ ಬರ್ಡ್ ವಾಸ್ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಟ್ರೀ, ದಟ್ ಈಸ್ ಸೋ ದ ಲಿಟಲ್ ಬರ್ಡ್ ಹೋಪ್ಡ್ ವಿತ್ ದ ಬ್ರೋಕನ್ ವಿಂಗ್ ಆ್ಯಂಡ್ ವೆಂಟ್ ಟು ದ ವಿಲೋ ಟ್ರೀ ನಿಯರ್ ದ ಸ್ಟ್ರೀಮ್. ಹಿಯರ್ ದ ವಿಲೋ ಟ್ರೀ ಪಿಕ್ಚರ್ ವಾಸ್ ಗಿವೆನ್, ದಿಸ್ ವಾಸ್ ನಿಯರ್ ವಿತ್ ದ ಸ್ಟ್ರೀಮ್. ಸೋ ಹೋ ಲವ್ಲಿ ವಿಲೋ ಟ್ರೀ, ಹಿಯರ್ ಆಲ್ಸೋ ದ ಬರ್ಡ್ ವಾಸ್ ಗಿ. ಇಲ್ಲಿನೂ ಈ ಟ್ರೀನೂ ಯಾರು ಹೊಗಳ್ತಿದ್ದಾರೆ? ಬರ್ಡ್. ಸೊ ಯಾಕೆ ಅಂದರೆ ಸೆಟ್ ದ ಬರ್ಡ್ ವಿಲ್ ಯು ಲೆಟ್ ಮೀ ಸ್ಟೇ ಇನ್ ಯುವರ್ ಬ್ರ್ಯಾಂಚಸ್ ಆಲ್ ವಿಂಟರ್, ಈ ವಿಂಟರ್ ಸೀಸನ್ವರೆಗೂ ನಾನು ನಿನ್ನ ಬ್ರ್ಯಾಂಚಸ್ನಲ್ಲಿ ಇರಬಹುದು ಅಂತ ಇಲ್ಲಿ ಈ ಟ್ರೀನೂ ಕೇಳುತ್ತೆ. ಯಾರು ಕೇಳ್ತಿದ್ದಾರೆ? ಬರ್ಡ್. ಇಲ್ಲಿ ಓಕ್ ಟ್ರೀ ಏನಂತ, ಸಾರಿ ವಿಲ್ಲೋ ಟ್ರೀ ಏನಂತ ಹೇಳ್ತೈತಿ ನೋಡ್ರಿ. ನೋ ಸಾರಿ ಸೆಟ್ ದ ವಿಲ್ಲೋ ಟ್ರೀ, ಇದೂ ಏನಂತ ಹೇಳ್ತೈತಿ ನಾನು ಹೆಲ್ಪ್ ಮಾಡಲ್ಲ. ಯಾಕೆ? ಐ ಡೋಂಟ್ ಸ್ಪೀಕ್ ಟು ಸ್ಟ್ರೇಂಜರ್ಸ್ ಗೋ ಅವೇ. ಏನಂತ ಹೇಳ್ತೈತಿ ವಿಲ್ಲೋ ಟ್ರೀ, ನಾನು ಸ್ಟ್ರೇಂಜರ್ಸ್ ಅಂದರೆ ಗೊತ್ತಿರಲಾರ್ದವ್ರ ಜೊತೆ ನಾನು ಜಾಸ್ತಿ ಮಾತಾಡಲ್ಲ, ಇಲ್ಲಿಂದ ಹೋಗು ನೀನು ಅಂತ ಬರ್ಡ್ಗೆ ಹೇಳುತ್ತೆ. ದೆನ್ ದ ಬರ್ಡ್ ವಾಸ್ ದ ಪೂರ್ ಲಿಟಲ್ ಬರ್ಡ್ ವಾಸ್ ವೆರಿ ಸ್ಯಾಡ್ ಆ್ಯಂಡ್ ಡಿ ನಾಟ್ ನೋ ವಾಟ್ ಟು ಡೂ ಆ್ಯಂಡ್ ವೇ ಟು ಗೋ ವಿತ್ ದ ಬ್ರೋಕನ್ ವಿಂಗ್. ಅಲ್ಲಿರೋ ಪ್ಲೇಸ್ ತುಂಬ ಕೂಲ್ ಆಗಿರುತ್ತೆ, ಅಲ್ಲಿರೋ ಬರ್ಡ್ಸ್ ಎಲ್ಲನೂ ತುಂಬ ವಾರ್ಮ್ ಪ್ಲೇಸಸ್ಗೆ ಹೋಗ್ತಿದ್ವು, ಬಟ್ ಬರ್ಡ್ ಈ ಸ್ಮಾಲ್ ಬರ್ಡ್ಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಶಿ ಲಾಸ್ಟ್ ಹರ್ ವಿಂಗ್. ದಟ್ಸ್ ದ ರೀಸನ್ ಶಿ ವಾಂಟ್ ಟು ಸರ್ಚ್ ದ ಟ್ರೀಸ್ ಟು ಕೀಪ್ ಹರ್ ಸೆಲ್ಫ್ ವಾರ್ಮ್. ಸೊ ಎಲ್ಲ ಟ್ರೀಸನ್ನು ಕೇಳ್ತೈತಿ, ಯಾರೂ ಬೇಡಂತಾರ. ಸೊ ಅದಕ್ಕೋಸ್ಕರ ಶಿ ಫೆಲ್ಟ್ ವೆರಿ ಸ್ಯಾಡ್. ನಾವು ಅಷ್ಟೇ, ಎರಡು ಕಾಲಿದ್ರೇ ನಾವು ಮುಂದೆ ಹೋಗ್ತೀವಿ, ಎಷ್ಟು ಸ್ಪೀಡಾಗಿ ಹೋಗ್ತೀವಿ. ಅದೇ ಒಂದು ಲಗ್ ಇರೋರು ನಡೆಯೋದನ್ನು ನೋಡಿರ್ತಾನೆ. ಸೊ ಅದೇ ಥರ ಇಲ್ಲಿ ಬರ್ಡನ್ನು ತುಂಬ ಫೀಲ್ ಆಗುತ್ತೆ. ರಿಮೈನಿಂಗ್ ಚಾಪ್ಟರ್ ಐ ವಿಲ್ ಸೆಂಡ್ ಇನ್ ನೆಕ್ಸ್ಟ್ ಕ್ಲಾಸ್.